ಎಸ್ ಐ ಟಿ ವಿಚಾರಣೆ ಬಗ್ಗೆ ಕೂಡ ಯುವತಿ ಗಂಭೀರ ಆರೋಪ ಎಸ್ ಐ ಟಿ ವಿಚಾರಣೆಯಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಸಾಕ್ಷಿಗಳನ್ನ ನಾಶಪಡಿಸ್ತಾ ಇದ್ದಾರೆ ನಾನು ನಾನು ಉಳ್ಕೊಂಡಿದ್ದಂತಹ ಪಿ ಜಿಗೆ ಹೋಗಿ ವಿಚಾರಣೆಯ ನೆಪದಲ್ಲಿ ಸಾಕ್ಷಿಗಳನ್ನೆಲ್ಲ ಹಾಳು ಮಾಡಿದ್ದಾರೆ ಇವೆಲ್ಲವೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಅಣತಿಯಂತೆ ನಡೀತಾ ಇದೆ ಅಂತ ದೂರಲ್ಲಿ ಆ ಪತ್ರದಲ್ಲಿ ಆಕೆ ತಿಳಿಸಿರ್ತಕ್ಕಂಥದ್ದು ಆಕ್ಚುಲಿ ಅಲ್ಲಿ ಸ್ಥಳ ಮಹಜರ್ ಮಾಡೋದು ಬೇಕಾಗಿರಲಿಲ್ಲ ಆರ್ ಟಿ ನಗರದ ಪಿ ಜಿಯಲ್ಲಿ ಯಾಕೆಂದ್ರೆ ಕ್ರೈಮ್ ಸ್ಪಾಟ್ ಆಗಿರಲಿಲ್ಲ ಕ್ರೈಮ್ ಸ್ಪಾಟ್ ಇದ್ದಿದ್ದು ಯಾವುದು ಅಂದರೆ ರಮೇಶ್ ಜಾರಕಿಹೊಳಿ ಅವರ ಮಂತ್ರಿ ಗ್ರೀನ್ಸ್ ಅಪಾರ್ಟ್ಮೆಂಟ್ ಅಲ್ಲಿ ಕರ್ಕೊಂಡು ಹೋಗಬೇಕಾಗಿತ್ತು ಆದರೆ ಆ ಸ್ಥಳ ಮಹಜರ ಹೆಸರಿನಲ್ಲಿ ನನ್ನನ್ನು ಪಿ ಜಿಗೆ ಕರ್ಕೊಂಡೋಗಿ ಪಿ ಜಿಗಳಲ್ಲಿ ಇದ್ದಂತಹ ಸಾಕ್ಷಿಗಳನ್ನು ಎಸ್ ಐ ಟಿ ಅವರು ನಾಶಪಡಿಸಿದ್ದಾರೆ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಯುವತಿ ಪತ್ರದಲ್ಲಿ ತಿಳಿಸ್ತಾರೆ ಸೊ ಅದೆಲ್ಲ ವಿಚಾರಗಳು ಕೂಡ ಬಹಳ ಮುಖ್ಯವಾಗ್ತಾ ಹೋಗುತ್ತೆ ನಾಳೆ ದಿನ ಇದನ್ನು ಈ ಅಂಶಗಳನ್ನು ಬೇಕಾದರೆ ಇವರು ಕೋರ್ಟ್ನಲ್ಲೂ ಕೂಡ ಪ್ರಸ್ತಾಪ ಮಾಡ್ಬೋದು ಹೀಗೆಲ್ಲ ಮಾಡಿದ್ರು ತನಿಖೆಯ ಸಂದರ್ಭದಲ್ಲಿ ತಾರತಮ್ಯ ಮಾಡಿದ್ರು ದೂರುದಾರರನ್ನೇ ಸಂತ್ರ ಸಂತ್ರಸ್ತೆಯ ರೂಪದಲ್ಲಿ ನೋಡಬೇಕಾಗಿದ್ದು ದೂರುದಾರರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ನೋಡಿದ್ರು ನನ್ನನ್ನು ಸತತವಾಗಿ ನಾಲ್ಕೈದು ದಿನ ವಿಚಾರಣೆ ಮಾಡಿದ್ರು ಕೂಡ ಆರೋಪಿಯನ್ನು ಇವರು ಕರೆಸ್ಲೂ ಇಲ್ಲ ಎರಡು ಮೂರು ಗಂಟೆ ಪ್ರಶ್ನೆ ಮಾಡಿ ಬಿಟ್ಟು ಕಳಿಸಿದ್ದಾರೆ ಬಿಂದಾಸಾಗಿ ಕುಲ್ಲಂ ಕುಲ್ಲ ಅವ್ರು ಓಡಾಡ್ಕೊಂಡಿದ್ದರೂ ಹೊರತು ಅವ್ರನ್ನ ಕರೆಸಿ ಯಾವುದೇ ಒಂದು ಪ್ರಶ್ನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡಲಿಲ್ಲ ಈ ಪ್ರಕರಣವನ್ನು ಇಡೀ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ನಿರ್ವಹಿಸುತ್ತಿರುವ ಬಗ್ಗೆ ನನಗೆ ನಂಬಿಕೆ ಮತ್ತು ವಿಶ್ವಾಸ ಇಲ್ಲದಂತಾಗಿದೆ ದಯಮಾಡಿ ನನ್ನ ದೂರನ ಒಬ್ಬ ಸಂತ್ರಸ್ತ ಅಸಹಾಯಕ ಯುವತಿಯ ದೃಷ್ಟಿಯಿಂದ ನೋಡುವ ಮೂಲಕ ಸರ್ಕಾರದ ಒತ್ತಡಗಳಿಗೆ ಮಣಿಯದೆ ಆರೋಪಿಗೆ ಯಾವುದೇ ರಿಯಾಯಿತಿಯನ್ನು ನೀಡದೆ ನ್ಯಾಯಸಮ್ಮತವಾಗಿ ವಿಚಾರಣೆ ನಡೆಸಬೇಕು ಅಂತ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ ಅಂತ ಆ ಯುವತಿ ಪತ್ರವನ್ನು ಬರೆದಿರ್ತಕ್ಕಂಥದ್ದು ಸೊ ಹಾಗಾಗಿ ಈಗ ಯುವತಿಗೆ ಎಸ್ ಐ ಟಿಯ ತನಿಖೆ ಮತ್ತು ವಿಚಾರಣೆಯ ಬಗ್ಗೆನೇ ಸಾಕಷ್ಟು ಅನುಮಾನ ಮೂಡಿದೆ ಎಲ್ಲೋ ಒಂದು ಕಡೆ ಯಾರದೋ ಒತ್ತಡಕ್ಕೆ ಮಣಿದಂತೆ ಇವರು ನಡ್ಕೋತಾ ಇದ್ದಾರೆ ನನ್ನನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ಈ ಪ್ರಕರಣದಲ್ಲಿ ಸಂತ್ರಸ್ತೇನ ಆರೋಪಿನ ಗೊತ್ತಾಗ್ತಾ ಇಲ್ಲ ಹಾಗಾಗಿ ತಾವು ಎಸ್ ಐ ಟಿ ಅವರಿಗೆ ಮಾರ್ಗದರ್ಶನವನ್ನು ಕೊಡಿ ಅವರಿಗೆ ಡೈರೆಕ್ಷನ್ಸನ್ನು ಕೊಡಿ ನನ್ನನ್ನು ಒಬ್ಬ ದೂರುದಾರರಾಗಿ ನೋಡಿ ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಡಿ ಎಸ್ ಐ ಟಿಯವರು ನಿಷ್ಪಕ್ಷಪಾತವಾದ ಪಾರದರ್ಶಕವಾದ ವಿಚಾರಣೆ ಮತ್ತು ತನಿಖೆಯನ್ನು ಮಾಡ್ತಾ ಇಲ್ಲ ಅಂತ ನೇರವಾಗಿ ಈಗ ಎಸ್ ಐ ಟಿ ಅವರ ಮೇಲೆ ಆರೋಪವನ್ನು ಮಾಡಿಬಿಟ್ಟಿದ್ದಾರೆ ಈಗ ಏನು ಮಾಡ್ತಾರೆ ಹಾಗಾದರೆ ನಗರ ಆಯುಕ್ತರು ಅಂತಕ್ಕಂಥ ಪ್ರಶ್ನೆ ಎಸ್ ಐ ಟಿ ಅವರನ್ನೇ ಮುಂದುವರಿಸ್ತಾರ ಎಸ್ ಐ ಟಿನಲ್ಲಿ ಕೆಲಸ ಮಾಡೋರನ್ನ ಬದಲಾಯಿಸ್ತಾರ ಅಥವಾ ಹೀಗೆ ಮುಂದುವರಿಬೇಕು ಇದು ಸರ್ಕಾರದಿಂದ ರಚನೆ ಆಗಿರ್ತಕ್ಕಂಥ ಎಸ್ ಐ ಟಿ ಅಂತ ಹೇಳ್ತಾರ ಗೊತ್ತಿಲ್ಲ ಆದರೆ ಅತ್ಯಂತ ಗಂಭೀರವಾಗಿ ಈ ಪತ್ರವನ್ನು ಪರಿಗಣಿಸಬೇಕಾಗತ್ತೆ ಈ ಪತ್ರವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಯಾಕೆಂದರೆ ಇದು ಪತ್ರ ಬಹಿರಂಗವಾಗ್ಬಿಟ್ಟಿದೆ ಆಕೆ ಏನು ಹೇಳಬೇಕು ಅಂತ ಅಂದುಕೊಂಡಿದ್ರು ಅದನ್ನು ಪತ್ರದಲ್ಲಿ ಹೇಳಿ ಆಗಿದೆ ಅನುಮಾನವನ್ನು ವ್ಯಕ್ತಪಡಿಸಿ ಆಗಿದೆ ಇಂಥ ಸಂದರ್ಭದಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಏನು ಮಾಡ್ತಾರೆ ನೋಡಬೇಕಾಗತ್ತೆ ಒಂದು ವೇಳೆ ಇದಕ್ಕೂ ಕೂಡ ಏನು ಮಾನ್ಯತೆ ಸಿಗಲಿಲ್ಲ ಅಂದರೆ ಇದೇ ರೀತಿ ಪತ್ರವನ್ನು ಅರ್ಜಿಯನ್ನು ಇವರು ಬೇಕಾದರೆ ಕೋರ್ಟ್ಗೂ ಹಾಕೋಬೋದು ಕೋರ್ಟ್ ಗಮನಕ್ಕೆ ಕೂಡ ತರಬೋದು ನೋಡಿ ಹೀಗೀಗೆ ನಡೀತಾ ಇದೆ ನಾನು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿದ್ರು ಅವರು ಏನೂ ಕ್ರಮ ತಗೊಳ್ಳಿಲ್ಲ ತಗೊಳ್ಳಿಲ್ಲ ಅಂದರೆ ಒಂದು ವೇಳೆ ತಗೊಳ್ಳಿಲ್ಲ ಅಂದರೆ ತಗೊಳ್ಳಿಲ್ಲ ಹಾಗಾಗಿ ಇದು ತಮ್ಮ ಕಣ್ಣಂಚಿನಲ್ಲೇ ತನಿಖೆ ನಡೆಯುವಂತೆ ಏನಾದರೂ ಮಾರ್ಗದರ್ಶನ ಕೊಡಿ ಅಂತನೋ ಅಥವಾ ನ್ಯಾಯಾಲಯದ ನೇತೃತ್ವದಲ್ಲಿ ತನಿಖೆ ನಡೀಬೇಕು ಅಂತನೋ ಏನಾದರೂ ಒಂದು ಮನವಿಯನ್ನು ಕೋರ್ಟ್ಗೆ ಮಾಡಿಕೊಂಡ್ರೆ ಕೋರ್ಟ್ ಖಂಡಿತವಾಗಿ ಈ ವಿಚಾರದಲ್ಲಿ ಒಂದು ಗೈಡ್ಲೈನ್ಸನ್ನು ಕೊಟ್ಟೇ ಕೊಡುತ್ತೆ ಸಂತ್ರಸ್ತೆಗೆ ಅಥವಾ ಯುವತಿಗೆ ಯಾವುದೇ ರೀತಿಯಂತಹ ಅನ್ಯಾಯ ಆಗೋದಕ್ಕೆ ಅವರು ಬಿಡೋದಿಲ್ಲ ಸೊ ಮೊದಲಿಗೆ ಮೊದಲ ಹಂತವಾಗಿ ಈಗ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿದ್ದಾರೆ ಈಗಲೇ ಇದನ್ನು ಸರಿಪಡಿಸ್ಕೊಂಡ್ರೆ ಫೈನ್ ಸರಿಪಡಿಸ್ಕೊಳ್ಳಿಲ್ಲ ಅಂತಂದರೆ ಇದು ಕೋರ್ಟ್ ಗಮನಕ್ಕೂ ಕೂಡ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದರೆ ಜಗದೀಶ್ ಯುವತಿಯ ಪರ ವಕೀಲರು ಇದನ್ನು ಹೇಳಿದ್ದಾರೆ ನಾವು ಸದ್ಯದಲ್ಲೇ ಇದೆಲ್ಲವನ್ನು ಕೋರ್ಟ್ ಗಮನಕ್ಕೆ ತರ್ತೀವಿ ಅಂತ ನೋಡೋಣ ಏನಾಗುತ್ತೆ ಅಂತ